ಇದು ಒಂದು ಆದ ಘಟನೆ ನಾನು ಅತ್ಯಂತ ಪ್ರಿಯವಾದದ್ದು ನನ್ನ ಮನಸ್ಸನ್ನು ತುಂಬಾ ಕಲಿಕಿದಂತ ಘಟನೆ ಇದು ನಾನು ಆಗಾಗ ಮೂರು ತಿಂಗಳಿಗೆ ಒಂದ್ಸಲ ಗುಜರಾತ್ ಹೋಗಬೇಕಾಗತ್ತೆ ಇದು ಜಾನವರಿ ಒಂದು ಎರಡು ಸಾವಿರದ ಒಂಬತ್ತನೇ ಇಸ್ವಿಗಾದಂಥದ್ದು ನಾನು ಬರೋಡಕ್ಕೆ ಹೋಗಿದ್ದೆ ಅಲ್ಲೊಂದು ಹೋಟೆಲಲ್ಲಿ ಇಳಿಸಿದ್ರು ನನ್ನ ಸಾಯಂಕಾಲ ಏಳು ಗಂಟೆಗೆ ನಾನು ನೋಡೋದಕ್ಕೆ ಒಬ್ಬರು ವೈದ್ಯರು ಬಂದರು ಅವರ ಹೆಸರು ಡಾಕ್ಟರ್ ಶೈಲೇಶ್ ಮೆಹ್ತಾ ಅಂತ ಭಾರಿ ದೊಡ್ಡ ಹೃದಯ ತಜ್ಞರು ಅವ್ರು ಬಹಳ ಬೇಡಿಕೆಯಲ್ಲಿರುವಂತ ಡಾಕ್ಟರ್ ಮೂರ್ನಾಲ್ಕು ಆಸ್ಪತ್ರೆ ಇದಾವೆ ಅವರು ಬೇರೆ ಬೇರೆ ಕಡೆಗೆ ನೂರಾರು ಜನ ಡಾಕ್ಟರ್ ಕೆಲಸ ಮಾಡ್ತಾರೆ ಕೆಲವೊಂದ್ಸಲ ಮೆಹತಾನ್ ಬೆಟ್ಟಿ ಆಗ್ಬೇಕಂದ್ರೆ ತಿಂಗಳಗಟ್ಟಲೆ ಕಾಯ್ಬೇಕು ಜನಕ್ಕೆ ಅವ್ರ ಕೈಗುಣದ ಬಗ್ಗೆ ಎಷ್ಟ್ ನಂಬಿಕೆ ಇದೆ ಅಂದ್ರೆ ಓಹ್ ಮೆಹಾ ಮುಟ್ಟಿದ್ರೆ ಸಾಕು ಆರಾಮಾಗಿ ಬಿಡ್ತದೆ ಅಂತ ಹೀಗಾಗಿ ಯಾವಾಗಲೂ ಒಂದು ಒತ್ತಡದಲ್ಲೇ ಇರಬೇಕು ದೇವರು ದೇವರು ಅಂತಾರೆ ಜನ ಅವ್ರನ್ನ ಆತರ ಮನುಷ್ಯ ಅರವತ್ತೊಂಬತ್ತು ವರ್ಷ ಆತನಿಗೆ ಆದವ ನಾನು ನೋಡಕ್ ಬಂದು ಕೂತಿದ್ರು ಹೋಟೆಲ್ ಅಲ್ಲಿ ಇನ್ನು ಊಟಕ್ಕೆ ಟೈಮ್ ಇತ್ತಲ್ಲ ಮಾತಾಡ್ತಾ ಇದ್ರು ಸಾರ್ ಒಂದು ಘಟನೆ ಆಯ್ತು ಇತ್ತೀಚೆಗೆ ಅದ್ ನನ್ನ ಮನಸ್ಸನ್ನ ಕಲಕ್ಬಿಟ್ಟಿದೆ ಅಂದ್ರು ಏನಾಯ್ತು ಡಿಸೆಂಬರ್ ಎರಡನೇ ತಾರೀಕಿಗೆ ನನ್ನ ಆಸ್ಪತ್ರೆಗೆ ಒಂದು ದಂಪತಿ ಬಂದ್ರು ಒಂದ್ ಪುಟ್ಟ ಮಗುನ್ ಕರ್ಕೊಂಡು ಬಂದಿದ್ದಾರೆ ಆ ಹುಡುಗಿಗೆ ಸುಮಾರು ಒಂದು ಐದೂವರೆ ಆರು ವರ್ಷ ಇರಬೇಕು ಆ ಮಗುಗ್ ಹೃದಯದ ತೊಂದರೆ ಇದೆ ಈಗಾಗಲೇ ಜೂನಿಯರ್ ಡಾಕ್ಟರ್ಸ್ ಎಲ್ಲ ಅದನ್ನ ಪರೀಕ್ಷೆ ಮಾಡಿ ಎಲ್ಲ ಮಾಡಿ ರಿಪೋರ್ಟ್ ರೆಡಿ ಮಾಡಿದ್ದಾರೆ ಇವ್ರು ನೋಡಿದ್ರು ಒಂದು ಕ್ಷಣದಲ್ಲಿ ಗೊತ್ತಾಯ್ತು ಅವ್ರಿಗೆ ಛೇ ಛೇ ಹುಡುಗಿ ಪರಿಸ್ಥಿತಿ ಸರಿ ಇಲ್ಲ ತಂದೆ ತಾಯಿ ಹೇಳಿದ್ರಂತೆ ನೋಡಪ್ಪ ನಾನು ಸುಳ್ಳು ಹೇಳಲ್ಲ ಈಗಾಗಲೇ ತುಂಬಾ ತಡ ಆಗಿದೆ ಯಾಕೆ ಬರಲಿಲ್ಲ ಮೊದಲು ಅವ್ರಂದ್ರು ಸರ್ ನಾವು ಹಳ್ಳಿಯಲ್ಲಿ ಇರೋದು ಡಾಕ್ಟರ್ಗೆ ತೋರಿಸಿದ್ವಿ ಔಷಧಿ ಕೊಟ್ಟರು ಕಮ್ಮಿ ಆಗ್ತದೆ ಕಮ್ಮಿ ಆಗ್ತದೆ ಅಂದ್ರು ಈಗ ಐದಾರು ತಿಂಗಳಿಂದ ಹೇಳ್ತಿದ್ದಾರೆ ನೀ ಮಗು ಬದುಕಲ್ಲ ಮೆಹತಾ ಕಡೆ ಹೋಗಿ ಮೆಹತಾ ಕಡೆ ಹೋಗಿ ಅಂತ ಅದಕ್ಕೆ ಬಂದಿದೀವಿ ಸರ್ ಮೆಹತಾ ಹೇಳ್ತೀರ ನೋಡಪ್ಪ ಸುಳ್ಳು ಹೇಳಲ್ಲ ನಾನು ನಿಮಗೆ ಎರಡೇ ಹಾದಿ ಇರೋದು ಪರಿಸ್ಥಿತಿ ಕೈ ಹೋಗಿದೆ ಈಗ ಎರಡೇ ಹಾದಿ ಒಂದು ಮಗುಗೆ ತಕ್ಷಣ ಆಪರೇಷನ್ ಮಾಡಬೇಕು ಆದರೆ ಆಪರೇಷನ್ ಮಾಡಿದ್ರು ಕೂಡ ಮಗು ಬದುಕೋ ಅವಕಾಶ ಬಹಳ ಕಮ್ಮಿ ಬರೀ ಮೂವತ್ತು ಪರ್ಸೆಂಟ್ ಮಾತ್ರ ಸಾಧ್ಯ ಇದೆ ಮೂವತ್ತು ಪರ್ಸೆಂಟ್ ಮಗು ಉಳ್ಕೊಳ್ಳುತ್ತೆ ಎಪ್ಪತ್ತು ಪರ್ಸೆಂಟ್ ಮಗು ಆಪರೇಷನ್ ಟೇಬಲ್ ಮೇಲೆ ಸತ್ತು ಹೋಗ್ತದೆ ಆಪರೇಷನ್ ಮಾಡಿದ್ರೆ ಏನಾಗುತ್ತೆ ಮಗು ಇನ್ನು ಆರು ತಿಂಗಳು ಬದುಕಲ್ಲ ಪರಿಸ್ಥಿತಿ ಅಷ್ಟು ಕೆಟ್ಟೋಗಿದೆ ಅಪ್ಪ ಅಮ್ಮ ಹತ್ರ ಏನ್ ಮಾಡ್ತೀರಿ ಅಂತ ಕೇಳಿದ್ರ ಮೇತ ಏನ್ ಮಾಡುದು ಸರ್ ದೇವರಲ್ಲಿ ನಂಬಿಕೆ ಇದೆ ಸರ್ ನಮಗೆ ನೀವು ಹೇಳಿದ್ರಲ್ಲ ಮೂವತ್ತು ಪರ್ಸೆಂಟ್ ಚಾನ್ಸ್ ಇದೆ ಅಂದ್ರಲ್ಲ ನಮ್ಮ ಮಗು ಬದುಕ್ತದೆ ಅಂತ ನಂಬಿಕೆ ಸರ್ ಆಪರೇಷನ್ ಮಾಡಿಬಿಡಿ ಸರ್ ಇಮಿಡಿಯೇಟ್ಲಿ ಮಗು ತಕ್ಷಣ ಹಾಸ್ಪಿಟ್ಲಿಗೆ ಸೇರಿಸ್ಕೊಂಡ್ರು ಕೆಲವು ಪರೀಕ್ಷೆಗಳನ್ನ ಮಾಡಬೇಕಲ್ಲ ಒಂದ್ ಎರಡು ದಿವಸ ಮಗುವಿನ ಜೊತೆಗೆ ತಾಯಿ ಇದ್ಲು ಆಸ್ಪತ್ರೆಯಲ್ಲಿ ದಿನ ಸಾಯಂಕಾಲ ತೋಚಿದ ಸ್ತೋತ್ರ ಹೇಳಿ ಮಂತ್ರ ಹೇಳಿ ಮಗುವನ್ ಹಣೆಗೆ ಕುಂಕುಮ ವಿಭೂತಿ ಹಚ್ತಾ ಇದ್ಲು ಮಗು ನಿನ್ ಹೃದಯದಲ್ಲಿ ಭಗವಂತ ಇದ್ದಾನಮ್ಮ ಕಾಪಾಡ್ತಾನೆ ಅಂತ ಹೇಳೋಳು ಮುಂದ್ ಮೂರನೇ ದಿವಸ ಮಗುವಿನ ಆಪರೇಷನ್ ಬಂತು ಕೇಳೋಗ್ರೆ ನಿಮ್ ಕಣ್ಮ್ ಚಿತ್ರ ಬರ್ಬೇಕಪ್ಪ ಇದು ಆಪರೇಷನ್ ಟೇಬಲ್ ಮೇಲೆ ಆ ಪುಟ್ಟ ಮಗು ಮಲ್ಕೊಂಡಿದೆ ಆರು ವರ್ಷದ ಮಗು ಸುತ್ತಲು ಒಂದು ಐದಾರು ಜನ ಡಾಕ್ಟರ್ಸ್ ನರ್ಸ್ ಎಲ್ಲ ಸೇರ್ಕೊಂಡಿದ್ದಾರೆ ಕೊನೆಗೆ ಶೈಲೇಶ್ ಮೆಹ್ತಾ ಹೋದ್ರು ಅದು ಹಸಿರು ಗೌನು ಮುಖ ಮುಖಕ್ಕೊಂದು ವಸ್ತ್ರ ಕಟ್ಕೊಂಡಿದ್ದಾರೆ ಬಟ್ಟೆ ಕಟ್ಕೊಂಡಿದ್ದಾರೆ ಕೈ ಗ್ಲೌಸ್ ಹಾಕೊಂಡಿದ್ದಾರೆ ತಲೆಗೊಂದು ಕ್ಯಾಪ್ ಹಾಕೊಂಡಿದ್ದಾರೆ ಒಳಗಡೆ ಬಂದ್ರು ಆ ಮಗು ನೋಡಿದ್ರು ಕರಳು ಚುರುಕ್ ಕಂಡುಬಿಡ್ತು ಯಾಕಂದ್ರೆ ಮಗು ಬದುಕೋ ಚಾನ್ಸ್ ಎಷ್ಟಿದೆ ಮೂವತ್ತು ಪರ್ಸೆಂಟ್ ಮಾತ್ರ ಈ ಬದುಕಿದೆ ಚೆನ್ನಾಗಿದೆ ಮಗು ಯಾರಿಗೊತ್ತು ಸತ್ತೋಗ್ಬೋದು ಅರ್ಧ ಗಂಟೆಯಲ್ಲಿ ಆದ್ರೂ ಧೈರ್ಯ ಕೊಡಬೇಕು ಅಂತ ತಲೆ ತಟ್ಟಬಿಟ್ಟು ಮಗು ಚಿಂತೆ ಮಾಡ್ಬೇಡಮ್ಮ ನೀ ಅಂದ್ರು ಆ ಮಗು ತಲೆ ಎತ್ತು ನೋಡಿ ವೈದ್ಯನ ನೋಡಿ ಚಿಂತೆ ಇಲ್ಲ ಸರ್ ಒಂದು ಪ್ರಶ್ನೆ ಇದೆ ಡಾಕ್ಟರೇ ಅಂದ್ಲು ಪ್ರಶ್ನೆನಾ ಏನ್ ಪ್ರಶ್ನೆ ನಿಂದು ಅಂತ ಕೇಳಿ ಆ ಹುಡುಗಿ ಹೇಳ್ತಂತೆ ಇಲ್ಲಿ ಎಲ್ಲರೂ ಆಸ್ಪತ್ರೆ ನನಗೆ ನಿನಗೆ ತೆರೆದ ಹೃದಯ ಚಿಕಿತ್ಸೆ ಆಗ್ಬೇಕು ಓಪನ್ ಹಾರ್ಟ್ ಸರ್ಜರಿ ಆಗಬೇಕು ಅಂತಾರೆ ನನ್ನ ಹೃದಯ ಪೂರ್ತಿ ಹೊರಗೆ ತೆಗೆದ್ಬಿಡ್ತೀರಾ ಸರ್ ಅಂತ ಕೇಳಿ ಇಲ್ಲಮ್ಮ ನೀ ಚಿಂತೆ ಮಾಡ್ಬೇಡ ಜೀನ ನೋವೇ ಗೊತ್ತಾಗಲ್ಲ ಅಂತ ಅವ್ರಂದ್ರು ನೋವಿನ ಪ್ರಶ್ನೆ ಅಲ್ಲ ಸರ್ ನನ್ನ ಪ್ರಶ್ನೆ ಬೇರೆ ಇದೆ ಏನ್ ಪ್ರಶ್ನೆ ನಮ್ಮಮ್ಮ ದಿನ ನನಗೆ ಸಾಯಂಕಾಲ ಕುಂಕುಮ ಹಚ್ಚಿ ವಿಭೂತಿ ಹಚ್ಚುವಾಗ ಹೇಳ್ತಾಳೆ ಮಗು ನಿನ್ನ ಹೃದಯದಲ್ಲಿ ಭಗವಂತ ಇದ್ದಾನೆ ಕಾಪಾಡ್ತಾನೆ ಭಗವಂತ ಇದ್ದಾನೆ ಕಾಪಾಡ್ತಾನೆ ಅಂತಾಳೆ ಅದಕ್ಕೆ ನೀವು ನಾನು ಆಪರೇಷನ್ ಮಾಡುವಾಗ ನನ್ನ ಹೃದಯವನ್ನು ಕುಯ್ದಾಗ ಒಳಗಡೆ ಭಗವಂತ ಇದ್ದಾನ ನೋಡ್ಬಿಡ್ತೀರಾ ಸರ್ ಇದ್ರೆ ಅವನು ಹೇಗಿದ್ದಾನೆ ಅಂತ ನನಗೆ ಹೇಳ್ತೀರಾ ಅಂತ ಕೇಳಿದಂತೆ ಇಂಥ ಪ್ರಶ್ನೆಯನ್ನ ಡಾಕ್ಟರ್ ಯಾರೂ ಕೇಳಿರ್ಲಿಲ್ಲ ಇದುವರೆಗೂ ಆಯ್ತಮ್ಮ ಆಯ್ತಮ್ಮ ಅಂದ್ರೆ ಇದು ನಂಬಲಿಕ್ಕಿಲ್ಲ ಸ್ನೇಹಿತರೆ ಈ ಘಟನೆ ಹೇಳುವಾಗ ಡಾಕ್ಟರ್ ಮೆಹತಾ ನನ್ನ ಮುಂದೆ ಕಣ್ಣೀರು ಸುರಿಸ್ತಾ ಇದ್ರು ಮಗುನ್ ತರ ಆತ ಭಾವನಾ ಜೀವಿಯಲ್ಲ ದಿನಕ್ಕೆ ಹತ್ತು ಹೃದಯ ಕತ್ತರಿಸುವಂತ ಮನುಷ್ಯ ಆತ ಹೇಳ್ತಾ ಇದ್ರು ಸರ್ ಹಾರ್ಟ್ ಲಂಗ್ ಮಷಿನ್ ಆನ್ ಇದೆ ಒದ್ದಾಡ್ತಾ ಇದ್ದೀವಿ ನಾವು ಆಪರೇಷನ್ ಮಾಡ್ತಾ ಇದ್ದೀವಿ ನಲ್ವತ್ತೈದು ನಿಮಿಷ ಆಗಿದೆ ಹೃದಯದೊಳಗೆ ಒಂದ್ ಹನಿ ರಕ್ತ ಬರ್ತಾ ಇಲ್ಲ ಒದ್ದಾಡ್ತಾ ಇದೆ ಮಗು ಅಂದ್ರೆ ಹೃದಯ ಒಂದ್ ಹನಿ ರಕ್ತ ಬರ್ತಾ ಇಲ್ಲ ಏನು ಮಾಡಿದ್ರು ಬರ್ತಾ ಇಲ್ಲ ನಿಧಾನಕ ಹುಡುಗಿ ನಾಡಿ ಬರುತ್ತಾ ಕಮ್ಮಿ ಆಯ್ತು ಕಮ್ಮಿ ಆಯ್ತು ಕಮ್ಮಿ ಆಯ್ತು ಆಯ್ತು ಮಗು ಹೋಯ್ತು ಅಂದ್ಕೊಂಡ್ಬಿಡಿ ನನಗೆ ಬೇಜಾರಾಯ್ತು ನಾನು ಡಾಕ್ಟರ್ ಹೇಳಿದೆ ಆಯ್ತಪ್ಪ ಮಗು ಒಳಿಲಿಲ್ಲ ಒಂದು ಕೆಲಸ ಮಾಡಿ ಅದೆಲ್ಲ ಹೊಲಿಗೆ ಹಾಕಿ ದೇಹ ತಂದೆ ತಾಯಿ ಕೊಟ್ಬಿಡಿ ಸಾರಿ ವಿ ಕುಡ್ ನಾಟ್ ಸೇವ್ ದ ಚೈಲ್ಡ್ ಉಳಿಸೋಕೆ ಆಗ್ಲಿಲ್ಲ ಒಂದು ತನ್ನ ಕೈ ನೋಡ್ಕೊಂಡಂತೆ ಕೈ ನೋಡ್ಕೊಂಡು ಕೈಯೆಲ್ಲ ರಕ್ತ ಆಗಿದೆ ತಕ್ಷಣ ಮಗು ಮಾತು ಕಿವಿ ಹೊಡೆದಂಗಾಯ್ತಂತೆ ಡಾಕ್ಟರೇ ನನ್ನ ಕೊರದಾಗ ಒಳಗಡೆ ಭಗವಂತ ಇದ್ದಾನೆ ನೋಡ್ತೀರಾ ಅವ್ನು ನೋಡಿದ ನಾನು ನಾನು ಹೇಗಿದ್ದಾನೆ ನಾನು ಹೇಳ್ತೀರ ಆರಾಮಾದ್ಮೇಲೆ ಅಂತ ಕೇಳಿದ್ಲಾಕೆ ಆತನ ಯಾಕೆ ದುಃಖ ಬಂತು ಗೊತ್ತಿಲ್ಲ ಕೈ ಜೋಡಿಸದ ಭಗವಂತ ನೀ ಇದ್ದೀಯಾ ಅಂತ ಮಗು ನಂಬ್ಕೊಂಡಿದೆ ತಾಯಿ ನಂಬ್ಕೊಂಡಿದ್ದಾಳೆ ಪರಿವಾರದವ್ರು ನಂಬ್ಕೊಂಡಿದ್ದಾಳೆ ಇದು ನನ್ನ ಜ್ಞಾನ ನನ್ನ ಕೌಶಲ್ಯದಿಂದ ಮಗು ಉಳಿಸೋಕೆ ಆಗಲ್ಲ ನೀನು ಇರೋದೇ ಆದ್ರೆ ನೀನೇ ಉಳಿಸಪ್ಪ ಮಾರಾಯ ನನ್ನ ಕಡೆಯಿಂದ ಆಗೋಲ್ಲ ಅಂತ ಕೈ ಮುಗಿದೆ ಕಣ್ಣಲ್ಲಿ ನೀರು ಬಂದ್ಬಿಟ್ಟಿತ್ತು ಪಕ್ಕದಲ್ಲಿದ್ದಂತ ನರ್ಸ್ ಹೇಳಿದೆ ನನ್ನ ಕನ್ನಡ ಕಥಕ್ಕೋದು ನನಗೇನು ಕಾಣಿಸ್ತಾ ಇಲ್ಲ ಅಂತ ಆಕೆ ಕನ್ನಡಕ ತಕ್ಕೊಂಡ್ಲು ಹಾಗೆ ಗೌನಿಂದ ಕಣ್ಣು ಒರೆಸ್ಕೊಂಡೆ ಅಷ್ಟೊಳೆ ಬಲಗಡೆ ಇದ್ದಂಥ ಡಾಕ್ಟರ್ ಮೊಳಕೈಯಿಂದ ತಿಮ್ಮದ್ರು ನನ್ನ ಡಾಕ್ಟ್ರೇ ಹೃದಯದಲ್ಲಿ ರಕ್ತ ಬರ್ತಾ ಇದೆ ನನಗೆ ಪವಾಡಗಳಲ್ಲಿ ನಂಬಿಕೆ ಇಲ್ಲ ಯಾವುದೋ ದೈಹಿಕ ಪ್ರಕ್ರಿಯೆ ಆಗಿರಬೇಕು ರಕ್ತ ಬಂದಿರಬೇಕು ತಕ್ಷಣ ಅಂತ ಪ್ರಯತ್ನ ಮಾಡೋಣ ಬಿಡೋದು ಬೇಡ ಆ ಮತ್ ಮಷಿನ್ ಆನ್ ಮಾಡಿ ಅಂತ ಹೇಳಿ ನಾವು ಆರೇಳು ಜನ ಡಾಕ್ಟ್ರು ಮುಂದಿನ ನಾಲ್ಕೂವರೆ ತಾಸು ಆಪರೇಷನ್ ಮಾಡಿದೀವಿಪ್ಪ ಆಪರೇಷನ್ ಕಂಪ್ಲೀಟ್ಲಿ ಸಕ್ಸಸ್ಫುಲ್ ಕಂಪ್ಲೀಟ್ ಆರಾಮಾಯಿತು ಮಗುಗೇನು ಆಗಲ್ಲ ನಾನು ಗ್ಯಾರಂಟಿ ಕೊಡ್ತೀನಿ ಅಷ್ಟು ಚೆನ್ನಾಗಿದೆ ಅದು ವಾರ್ಡ್ ಅಲ್ಲಿ ಇದೆ ಮಗು ಆರಾಮಾಗ್ತಿದ್ದಾಳೆ ಅದನ್ನು ನಾಕೇನು ಹೋಗಿ ಭೇಟಿ ಆಗಿಲ್ಲ ಇನ್ನು ಯಾಕೆ ಅಂತ ಕೇಳಿದೆ ನನಗೆ ಗಾಬರಿ ಇದೆ ಏನ್ ಹೇಳಿ ಆಕೆಗೆ ಹೋಗಿ ಹೋದಾಗ ಕೇಳ್ತಾಳೆ ದೇವ್ರನ್ನು ನೋಡಿದ್ರ ಹೇಗಿದ್ದಾನೆ ಅಂತ ಕೇಳ್ತಾಳೆ ಏನ್ ಹೇಳಿ ನಾ ದೇವ್ರನ್ನ ನೋಡ್ಲಿಲ್ಲ ಅಂದ್ರೆ ಆಕೆಗೆ ಇರುವಂತ ನಂಬಿಕೆಯನ್ನು ಕೆಡಿಸಿದಂಗೆ ಆಗುತ್ತೆ ಇದ್ದಾನೆ ಅಂದ್ರೆ ಏನಂತ ಹೇಳಿ ಹೇಗಿದ್ದಾನೆ ಅಂತ ಹೇಳಿ ನನಗೆ ಗೊತ್ತಿಲ್ಲ ನಾನು ಹೇಳಿದೆ ಡಾಕ್ಟರ್ ದಯವಿಟ್ಟ ಹುಡುಗಿ ಹೇಳಿ ಅಮ್ಮ ದೇವರನ್ನು ನೋಡೋ ಹುಚ್ಚಬೇಡ ದೇವ್ರನ್ನು ಅನುಭವಿಸ್ಬೇಕು ದೇವರು ನೋಡಬಾರ್ದು ತಮಾಷೆ ಹೇಳ ಆ ಮಗುವಿನ ಪರಿಣಾಮ ಡಾಕ್ಟರ್ ಮೇಲೆ ಎಷ್ಟಾಗಿದೆ ಅಂತ ಈಗ ತನ್ನ ಆಪರೇಷನ್ ಥಿಯೇಟರ್ ಒಂದು ದೇವರ ಫೋಟೋ ಹಾಕೊಂಡಿದ್ದಾನೆ ಪ್ರತಿ ಆಪರೇಷನ್ ಕಿಂತ ಮೊದಲು ಒಂದು ಕ್ಷಣ ನಿಂತ್ಕೋತಾನೆ ಭಗವಂತ ಪ್ರಯತ್ನ ಮಾಡೋದು ನನ್ನ ಕೆಲಸ ಬದುಕಿಸೋದು ಬಿಡೋದು ನಿನ್ ಕೆಲಸ ಅಂತಾನೆ ಅರವತ್ತೊಂಬತ್ತು ಎಪ್ಪತ್ತು ವರ್ಷದ ಡಾಕ್ಟರ್ ಮನಸ್ಸಿನಲ್ಲಿ ದೇವರ ಬಗ್ಗೆ ನಂಬಿಕೆ ತಂದದ್ದು ಆ ಮಗು ಆ ಮಗುನಲ್ಲಿ ನಂಬಿಕೆ ಹಾಕಿದ್ದು ತಾಯಿ ತಂದೆ ಎಲ್ಲರೂ ದಯವಿಟ್ಟು ನಾನು ನಿಮ್ಮಲ್ಲಿ ಕೈ ಮುಗಿದು ಬೆಡ್ಕೋತೀನಿ ತಂದೆ ತಾಯಿ ಆದವರಿಗೆ ಭಗವಂತ ಇದ್ದಾನೆ ಎಷ್ಟ್ ಕೈ ಇದೆಯೋ ಎಷ್ಟ್ ಕಾಲಿದ್ಯೋ ನನ್ ಗೊತ್ತಿಲ್ಲ ನಮ್ಮೆಲ್ಲರನ್ನ ಮೀರಿದಂತ ಒಂದ್ ದೊಡ್ಡ ಶಕ್ತಿ ಅದನ್ನ ಏನಾದ್ರೂ ಅಂತ ಕರೀರಿ ಶಕ್ತಿ ಅಂತ ಕರಿ